वेलकम बैक। सो इवते स्वल्प केस आगता उंटू नोड़ी इतके बेड बॉक्स उंटल अदे स्वल्प पेंट अंत बेडशीट चेंज अंत होदूल हाकेवल सेके मा स्टार्ट चेंज अदन वॉश बेरे तेयु अंत हो बट इली वाइट डस्ट आगे मरदू ಇದಾಗ್ತದಲ್ವಾ ಸೋ ಹಾಗೆ ಆಗಿದೆ ಅದಕ್ಕೋಸ್ಕರ ಪೇಂಟ್ ಮಾಡುವ ಅಂತ ಹೇಳಿ ಸೋ ಬೆಡ್ ಶೀಟ್ ಎಲ್ಲ ವಾಷಿಂಗ್ ಮಷೀನ್ ಗೆ ಹಾಕಿದ್ದೇನೆ ಹಾಗೆ ಅದು ರೆಡ್ ಕಲರ್ ಇದು ಬ್ಲಾಂಕೆಟ್ ಇತ್ತಲ್ವಾ ಇನ್ನು ಮಳೆಗೆ ಅದೇ ಬೇಕಾಗ್ತದೆ ಬಟ್ ವಾಷಿಂಗ್ ಮಷೀನ್ ಅಲ್ಲಿ ಇವತ್ತು ಹಾಕ್ಲಿಕ್ಕೆ ಆಗಲಿಲ್ಲ ನಾಳೆ ಹಾಕ್ತೇನೆ ಬಿಸಿಲು ಇತ್ತು ಅಂತ ಹೇಳಿ ಈಗ ಹಾಕಿದ್ದೆ ಬಟ್ ಈಗ ನೋಡಿದ್ರೆ ನಿಮಗೆ ಕಾಣ್ತದ ಇಲ್ವಾ ಗೊತ್ತಿಲ್ಲ ಹೊರಗಿಂದ ಮೋಡ ಆಗಿದೆ ಸೋ ಮಳೆ ಈಗ ಸಹ ಬರಬಹುದು ಬೆಳಿಗ್ಗೆ ಮಳೆ ಇತ್ತು ಹಾಗೆ ಊಟಕ್ಕೆ ಕೂಡ ನಾನು ಇವತ್ತು ಪ್ಲಾನ್ ಇತ್ತು ಅಂದ್ರೆ ಏನಾದರೂ ಒಳ್ಳೆ ಊಟ ಮಾಡಿ ಮಳೆ ಅಲ್ವಾ ಹಾಗೆ ಲಂಚ್ ಗೆ ಏನಾದರೂ ಒಳ್ಳೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ಸೋ ನಂದು ಹಸ್ಬೆಂಡ್ ಕೆಲಸ ಮಾಡ್ಲಿಕ್ಕೆ ಹೊರಡ್ ಇಲ್ಲಿ ಒಂದು ನೋಡಿ ಕೊಂಬು ಸೋ ಕೆಲಸ ಮಾಡುವಾಗ ಸ್ವಲ್ಪ ಇರಿಟೇಷನ್ ಆಗ್ತದೆ ಅಂತ ಹೇಳಿ ಕ್ಲಿಪ್ ಹಾಕಿದೆ ಸೊ ಅದೇ ಊಟಕ್ಕೆ ಸ್ಪೆಷಲ್ ಏನಾದರೂ ಮಾಡುವ ಅಂತ ಹೇಳಿದ್ದೆ ಹಸ್ಬೆಂಡ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆದರೂ ಕೂಡ ಮಾಡ್ತೇನೆ ಮಳೆಗೆ ಎಲ್ಲ ಸ್ವಲ್ಪ ಒಳ್ಳೆಯದಕ್ಕೆ ಖುಷಿ ಆಗ್ತದಲ್ವಾ ಸೆಕೆಗಾದರೆ ಜಾಸ್ತಿ ಅಂತ ತಿನ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನ್ ಮಾಡಬೇಕು ಹಾಗೆ ಮಶ್ರೂಮ್ ಉಂಟು ಸೊ ಅದು ಮಾಡಬೇಕು ಅಂತ ಹೇಳಿ ರಾತ್ರಿ ಹೆಚ್ಚಾಗಿ ನಾವು ರಾತ್ರಿಗೆ ನಾನ್ ಇದೆಲ್ಲ ಮಾಡೋದು ಬಟ್ ಅದು ರಾತ್ರಿ ಸ್ವಲ್ಪ ಹೆವಿ ಆಗ್ತದೆ ಮತ್ತೆ ನಾನು ರಾತ್ರಿ ಅಷ್ಟು ಊಟ ಕೂಡ ಮಾಡೋದಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ಮಾಡಿದ್ರೆ ಬ್ಯಾಟಿಂಗ್ ಒಳ್ಳೆ ಮಾಡಬಹುದಲ್ವಾ ಸೋ ಅದಕ್ಕೆ ಮಧ್ಯಾಹ್ನಕ್ಕೆ ಮಾಡಬೇಕು ವಾಷಿಂಗ್ ಮಷೀನ್ ಇದ್ದು ಸೌಂಡ್ ಬರ್ತಿರಬಹುದು ನಿಮಗೆ ಸಾರಿ ಸೋ ಇಲ್ಲಿ ನೋಡಿ ಎಲ್ಲ ಇಲ್ಲಿ ತಂದು ಹಾಕಿದ್ದೇವೆ ಈಗ ಇಲ್ಲಿ ಇದು ಓಪನ್ ಮಾಡಿ ಇಟ್ಟಿದ್ದೇವೆ ಮತ್ತೇನಿಲ್ಲ ಇದು ನೋಡಿ ಇದು ನನ್ನ ಫೇವರೇಟ್ ಬ್ಲಾಂಕೆಟ್ ಟೈಗರ್ ಮತ್ತೊಂದು ಅದು ರೆಡ್ ಕೂಡ ನಂದು ಫೇವರೇಟ್ ಸೋ ರೆಡ್ ಇನ್ನು ಯೂಸ್ ಮಾಡಬೇಕು ಮಳೆಗೆ ಒಳ್ಳೆದಾಗ್ತದೆ ಅದು ಇಷ್ಟ ತನಕ ಕಾಟನ್ ತೆಳು ಇರ್ತದಲ್ವ ಅದು ಯೂಸ್ ಮಾಡ್ತಿದ್ದೇವೆ ಅದೆಲ್ಲ ಈಗ ವಾಶ್ ಮಾಡ್ಲಿಕ್ಕೆ ಹಾಕಿದೆ ಸೋ ಇನ್ನೇನಿಲ್ಲ ಆಲ್ರೆಡಿ ಗಂಟೆ 12:20 ಆಯಿತು ಇನ್ನು ಊಟಕ್ಕೆ ಕೂಡ ರೆಡಿ ಮಾಡಬೇಕು ನನ್ನ ಹಸ್ಬೆಂಡ್ ಇದ್ದ ಫ್ರೆಂಡ್ ಬಂದಿದ್ದಾರೆ ಅವರ ಹತ್ರ ಮಾತಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ಕೆಲಸ ಪೆಂಡಿಂಗ್ ಉಂಟು ನೋಡುವ ಆದರೆ ನಾನು ಮಶ್ರೂಮ್ ಇದ್ದು ರೆಸಿಪಿ ಶೇರ್ ಮಾಡ್ತೇನೆ ನಾನು ಆಲ್ರೆಡಿ ನಾನು ಶೇರ್ ಮಾಡಿದ್ದೇನೆ ಮೊದಲು ಸ್ಟಾರ್ಟಿಂಗಿಗೆ ಅದು ಸೊ ನಾನು ಸಿಂಪಲ್ ಏನು ದೊಡ್ಡದಿದಿಲ್ಲ ಅದು ಪಾಟ್ ಮೊನ್ನೆ ಬಿದ್ದಿತ್ತಲ್ವ ಅದಕ್ಕೆ ಕೂಡ ಒಂದು ಪಾಟ್ ತರಬೇಕು ಗಿಡ ಉಂಟು ಗಿಡ ಸಿಕ್ಕಿದೆ ಬಟ್ ಪಾಟ್ ಒಡೆದು ಹೋಗಿದೆ ಅದಕ್ಕೊಂದು ಹೊಸ ಪಾಟ್ ಕೂಡ ತರಬೇಕು ಈಗ ಪೇಂಟ್ ತರಲಿಕ್ಕೆ ಹೋಗ್ತೇನೆ ಅಂತ ಹೇಳ್ತಿದ್ರು ಹಸ್ಬೆಂಡ್ ಈಗ ಮಳೆ ಬಂದರೆ ಮತ್ತೆ ಎಲ್ಲಿ ಕೂಡ ಹೋಗೋದಿಲ್ಲ ಅವರು ನೋಡುವ ಇವತ್ತಿನ ವ್ಲಾಗ್ ಹೇಗೆಲ್ಲ ಹೋಗ್ತದೆ ಅಂಥೇಳಿ ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಓಕೆ ಹಾಗಾದರೆ ಮತ್ತೆ ಸಿಗ್ತೇನೆ ನಾನು ಹಿಟ್ಟು ಕಲಸಿಟ್ಟಿದ್ದೇನೆ ನನಗೆ ಹೋಗುವ ಒಮ್ಮೆ ಕಿಚನ್ನಿಗೆ ಹೋಗಿ ಬರುವ ನೋಡಿ ಎಷ್ಟು ಕತ್ತಲಾಗಿದೆ ಹೊರಗಿಂದ ಅದು ವಾಷಿಂಗ್ ಮಷೀನ್ ಇದ್ದು ವೈರ್ ಅದಕ್ಕೆ ಸೊ ಹಿಟ್ಟು ರೆಡಿ ಆಗಿದೆ ಮತ್ತು ನಾನು ಮೊನ್ನೆ ಒಂದು ನಂದು ಹಸ್ಬೆಂಡಿಗೆ ಅವರ ಫ್ರೆಂಡ್ ಹಲಸಿನ ಹಣ್ಣು ಕೊಟ್ಟಿದ್ರಲ್ವ ಅದು ನೋಡಿ ತೆಳು ಸ್ವಲ್ಪ ಸ್ಮೂತ್ ಹಲಸಿನ ಹಣ್ಣು ಒಳ್ಳೆ ಹಾರ್ಡ್ ಇಲ್ಲ ಬಟ್ ಟೇಸ್ಟ್ ಒಳ್ಳೇದುಂಟು
ಓಕೆ, ಹಾಗಾದರೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಇಲ್ಲಿ ನಾನು ಮಶ್ರೂಮ್ ಮಸಾಲ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ನೀವು ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಒಂದು 4 ಸಣ್ಣ ತುಂಡು ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು, ಹಾಗೆಯೇ 2 ದೊಡ್ಡ ಅನಿಯನನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಇದೆಲ್ಲವನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡುವ. ನೋಡಿ, ಈ ಕಲ್ಲರ್ ಬಂದಮೇಲೆ ಇದಕ್ಕೆ ಸಣ್ಣ ಸ್ಪೂನಲ್ಲಿ ಟರ್ಮರಿಕ್ ಪೌಡರ್, 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಮಿಕ್ಸ್ ಆಗುವ ತನಕ ಸ್ವಲ್ಪ ಹೊತ್ತು ಬಿಟ್ಟು 2 ಟೊಮ್ಯಾಟೋವನ್ನು ಹಾಕ್ಕೊಂಡಿದ್ದೇನೆ. 2 ಟೊಮ್ಯಾಟೊ ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗುವವರೆಗೂ ನಾವು ಮುಚ್ಚಳ ಮುಚ್ಚಿ ಬಿಡಬೇಕು. ಇದು ಸಾಫ್ಟ್ ಆದಮೇಲೆ ನಾವದಕ್ಕೆ 2 ಸ್ಪೂನಷ್ಟು ದಪ್ಪ ಮೊಸರು, ಕರ್ಡ್ ಹೇಳ್ತಾರಲ್ವ ಅದು ದಪ್ಪ ಇರಬೇಕಿದು, ಅದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಇದನ್ನು ಆ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡಿ ಸ್ಟವ್ ಬಂದ್ ಮಾಡಿ ಅದು ತಣ್ಣಗಾಗಲಿಕ್ಕೆ ಬಿಡುವ. ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳುವ. ಸೊ ಅದನ್ನು ಸೈಡಿಗಿಟ್ಟು ಇನ್ನೊಂದು ಕಡಾಯಿ ಇಟ್ಟಿದ್ದೇನೆ. ಅದರಲ್ಲಿ ಕೂಡ ಸ್ವಲ್ಪ ಎಣ್ಣೆ ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಚಕ್ಕೆ, ಒಂದು ಅದು ಎಲೆ, 3 ಲವಂಗ, ಸ್ವಲ್ಪ ಪೆಪ್ಪರ್, ಹಾಗೆಯೇ 1 ಗ್ರೀನ್ ಏಲಕ್ಕಿ, ಹಾಗೆಯೇ 1 ಬ್ಲ್ಯಾಕ್ ಏಲಕ್ಕಿಯನ್ನು ತಗೊಂಡಿದ್ದೇನೆ. ಬ್ಲ್ಯಾಕ್ ಕಾರ್ಡಮಮ್ ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಅದು ಫ್ರೈ ಆದಮೇಲೆ 1 ಮೀಡಿಯಮ್ ಸೈಜಿದ್ದ ಅನಿಯನನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಜಾಸ್ತಿ ಫ್ರೈ ಆಗುವ ಅಗತ್ಯ ಇಲ್ಲ. ಸ್ವಲ್ಪ ಅದರ ಕಲ್ಲರ್ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವದಕ್ಕೆ ಸ್ವಲ್ಪ 1 ಪಿಂಚಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೇನೆ. ಇದು ಜಸ್ಟ್ ಫಾರ್ ಕಲ್ಲರ್. ಅದನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಆದಮೇಲೆ ಕಟ್ ಮಾಡಿಟ್ಟ ಮಶ್ರೂಮ್ ಹಾಕ್ಕೊಳ್ತಿದ್ದೇನೆ. ಮಶ್ರೂಮನ್ನು ಕೂಡ ಒಟ್ಟಿಗೆ ಮಿಕ್ಸ್ ಮಾಡುವ. ಇದರ ಜೊತೆ ನೀರು ಹಾಕುವ ಅಗತ್ಯ ಇಲ್ಲ. ಇದನ್ನು ನಾವು ಮುಚ್ಚಳ ಮುಚ್ಚಿಟ್ಟರೆ ಅದು ಬೇಯ್ತದೆ. ಸೊ ನೀರು ಆ್ಯಡ್ ಮಾಡುವ ಅಗತ್ಯ ಇಲ್ಲ. ಸೊ ನೋಡ್ತಿರ್ಬೋದು ನೀವು ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕಾಗ್ತದೆ ಇದು. ಈಗ ನಾವು ಆಗಲೇ ರೆಡಿ ಮಾಡಿಟ್ಟ ಮಸಾಲವನ್ನು ಗ್ರೈಂಡ್ ಮಾಡಿದ್ದೇನೆ, ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ಸೊ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳುವ. ಯಾಕಂದರೆ ತುಂಬ ದಪ್ಪ ಉಂಟು ಪೇಸ್ಟ್. ಸೊ ಮತ್ತೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಅನ್ನಿಸ್ತದೆ. ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳುವ. ನಾನು ನೀರು ಹಾಕ್ಕೊಂಡಿದ್ದೇನೆ. ಈಗ ಮತ್ತೆ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕಿ ಅದರ ಮುಚ್ಚಳ ಮುಚ್ಚಿ ಮತ್ತೆ ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡುವ. ಸೊ ನೋಡ್ತಿರ್ಬೋದು ನೀವು ಬಾಯ್ಲ್ ಆಗಿದೆ. ಉಪ್ಪು ಆ್ಯಡ್ ಮಾಡಿಕೊಳ್ಳುವ. ನಾವು ಫಸ್ಟಿಗೆ ಮಸಾಲೆಗೆ ಅನಿಯನ್ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೇವೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಪಿಂಚಷ್ಟು ಗರಂ ಮಸಾಲೆ ಹುಡಿ, ಇದು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಯಾಕಂದರೆ ನಾವು ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಗರಂ ಮಸಾಲೆಯನ್ನು ಹಾಕಿರೋದ್ರಿಂದ ಇದೇನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ನಾವು ಚಕ್ಕೆ ಲವಂಗ ಇದು ಹಾಕಿದ್ದೇವಲ್ವ. ಹಾಗೆ ಫೈನಲಿ ಕೊತ್ತಂಬರಿ ಸೊಪ್ಪು, ನಮ್ಮದು ಮಶ್ರೂಮ್ ಮಸಾಲ ರೆಡಿ. ಸೊ ಊಟಕ್ಕೆ ಕೂತ್ಕೊಂಡಿದ್ದೇವೆ. ಮಶ್ರೂಮ್ ಮಸಾಲ, ಗಾರ್ಲಿಕ್ ನಾನ್, ಹಾಗೆಯೇ ಗೀ ರೈಸ, ಮತ್ತೇನಿಲ್ಲ. ಸೊ ಓಕೆ, ನಾವು ಊಟ ಮಾಡ್ಕೊಳ್ತೇವೆ. ಈ ಮಶ್ರೂಮ್ ಮಸಾಲವನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಯಾಕಂದರೆ ತುಂಬ ತುಂಬ ಟೇಸ್ಟಿಯಾಗಿರ್ತದೆ. ಸಂಡೇ ಸ್ಪೆಷಲ್, ಸಂಡೇ ಇಂಥ ಊಟ ಎಲ್ಲ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದಲ್ವಾ. ಸೊ ನಾವು ಊಟ ಮಾಡ್ಕೊಳ್ತೇವೆ, ಮತ್ತೆ ಸಿಗ್ತೇನೆ. ನಾನು ಆಗ ಹೇಳಿದ್ದೆ ಅಲ್ವಾ ನಿಮ್ಮ ಹತ್ರ, ಇವತ್ತು ನಮ್ಮದು ಕಾಟಿಗೆಲ್ಲ ಪೇಂಟ್ ಮಾಡ್ತಾರಂತೆ ಹಸ್ಬೆಂಡ್ ಅಂತೇಳಿ. ಒಳ್ಳೆ ಪೇಂಟ್ ಮಾಡಿದ್ದಾರೆ ಇವತ್ತು. ಪೇಂಟ್ ಇಲ್ಲ ಏನಿಲ್ಲ, ಮೊದಲು ಹೇಳಿದರು ಇವತ್ತು ಪೇಂಟ್ ಮಾಡುವ ನಾವು, ಮತ್ತು ಹಾಗೆ ಇಟ್ಟರೆ ಅದು ಉಳಿತದೆ ಹಾಗೇನೆ ಅಂಥೇಳಿ. ಮತ್ತೆ ಎಲ್ಲ ಹೇಗಿತ್ತು ಹಾಗೇನೆ ಎಲ್ಲ ಸೆಟ್ ಮಾಡಿ ಬೆಡ್ಶೀಟ್ ಕೂಡ ಚೇಂಜ್ ಮಾಡಲಿಲ್ಲ, ಹಾಗೆ ಕೂತ್ಕೊಂಡಿದ್ದಾರೆ. ಈಗ ಊಟ ಆಗಿ ಒಂದು ನಿದ್ದೆ ಕೂಡ ಆಯಿತು. 6 ಗಂಟೆಗೆ ಎದ್ದರು, 5ವರೆಗೆ ಎದ್ದರು, ಈಗ 6 ಆಯಿತು. ಈಗ ಚಹಾ ಕುಡಿಲಿಕ್ಕೆ ಕೂತ್ಕೊಂಡಿದ್ದಾರೆ. ಇಷ್ಟೇ ಇವತ್ತಿದ್ದು ಕೆಲಸ ಅವ್ರದ್ದು.
ಮಳೆ ಮಳೆ ಬಂದಿತ್ತಂತೆ. ಮಳೆ ಬಂದರೆ ಇಲ್ಲಿ ಒಳಗಿಂದ ಕೆಲಸ ಮಾಡಲಿಕ್ಕೇನು. ಸೊ ಈಗ ಚಹಾದೊಟ್ಟಿಗೆ ಇದು ತಿಂತಾ ಇದ್ದೇವೆ. ಇದಕ್ಕೆ ಎಂತ ಹೇಳ್ತಾರೆ ಹೇಳಿ ನೀವು. ತೂಕಿದ ಸಂಕಟ ಈಗ ಶಂಕರಪಾಳೆ ಏನಿ, ನಾವಿದಕ್ಕೆ ಚುಕ್ಕುಡಿ ಹೇಳ್ತೇವೆ, ಮತ್ತು ಕೆಲವರು ತುಕ್ಕುಡಿ ಹೇಳ್ತಾರೆ. ಇದಕ್ಕೆ ನಿಜ ಹೆಸರು ಎಂತ ಅಂತೇಳಿ ಗೊತ್ತಿಲ್ಲ. ತುಕ್ಕುಡಿಯ ಚುಕ್ಕುಡಿಯ ಅಂತೇಳಿ ಗೊತ್ತಿಲ್ಲ. ಚಕ್ಕುಲಿ ಚಕ್ಕುಲಿ ಅಂತ ಇದಕ್ಕೆ ಚಕ್ಕುಲಿ ಹೇಳ್ತಾರ. ಮತ್ತು ಇದೊಂದು ಗೋವಾದ್ದು ತಿಂಡಿ, ನನಗೆ ಇಷ್ಟ ಇಲ್ಲ ಇದು, ಸ್ವಲ್ಪ ಸ್ವೀಟ್ ಟೈಪ್ ಇರ್ತದೆ. ಸೊ ಇಲ್ಲಿ ನಿಮಗೆ ಕಾಣ್ತಾದ ಇಲ್ವ ಗೊತ್ತಿಲ್ಲ ನೋಡಿ, ಒಂದು ಮಹಾರಾಜ ಕಾರಿದ್ದು ಮೇಲೆ ಹೋಗಿದೆ. ಹಾಗೇನೆ ಅವುಗಳು ಯಾರ್ದು ಹೆದರಿಕೆ ಕೂಡ ಇಲ್ಲ, ಎಲ್ಲ ಹಾಳು ಮಾಡಿ ಹಾಕ್ತವೆ. ಸೊ ನಾವೀಗ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಹೊರಟಿದ್ದೇವೆ, ಅಂದರೆ ಫಾರ್ಮಸಿಯಲ್ಲಿ ಎಲ್ಲಿ ಸ್ವಲ್ಪ ಕೆಲಸ ಉಂಟು. ಸೊ ಹಾಗಾಗಿ ಫಾರ್ಮಸಿಗೆ ಹೊರಟಿದ್ದೇವೆ, ನನ್ನ ಹಸ್ಬೆಂಡ್ ಒಳಗಿದ್ದಾರೆ. ಸೊ ಇದರದ್ದೊಂದು ಸರ್ಕಸ್ ನೋಡಿ, ಅಲ್ಲಿ ಒಂದು ಕಾರಿದ್ದು ಮೇಲೆ ಹೋಗಿತ್ತು, ಇಲ್ಲಿ ಒಂದು ಸರ್ಕಸ್ ಮಾಡ್ತಾ ಉಂಟು. ಸೊ ನಿಮಗೂ ಕೂಡ ಸ್ವಲ್ಪ ಸರ್ಕಸ್ ನೋಡುವ ತೋರಿಸುವ ಅಂಥೇಳಿ ಇದನ್ನು ತೋರಿಸ್ತಿದ್ದೇನೆ. ಸೊ ಓಕೆ, ಮನೆಗೆ ಹೋಗುವ. ಮನೆಗೆ ಬಂದು ಬೆಡ್ ಸ್ಪ್ರೆಡ್ ಹಾಕ್ತಿದ್ದೇನೆ, ಯಾಕಂದರೆ ಮಾರ್ನಿಂಗ್ ತೆಗೆದಿದ್ದೆ ಅಲ್ವಾ, ಅದನ್ನು ಹಾಕಿರಲಿಲ್ಲ. ಸೊ ಈಗ ಎಲ್ಲ ಕ್ಲೀನ್ ಮಾಡಿ ಹಾಕಿದೆ. ಇದು ಬೆಡ್ ಸ್ಪ್ರೆಡ್ ನಂದು ಫೇವ್ರೇಟ್, ಲೈಟ್ ಕಲ್ಲರಾಗಿ ತುಂಬ ಒಳ್ಳೆ ಇಷ್ಟ ಆಗ್ತದೆ ನನಗೆ. ಸೊ ಮಾರ್ಕೆಟಿಗೆ ಹೋಗಿ ಬಂದು ಮತ್ತೆ ವ್ಲಾಗ್ ನಾನು ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಈಗ ಊಟ ಆಯಿತು. ಊಟ ಅಂದರೆ ಮಧ್ಯಾಹ್ನದ್ದೇ ಹೆವಿ ಇತ್ತಲ್ವ, ಈಗ ಜಾಸ್ತಿ ಏನು ಊಟ ಮಾಡಲಿಕ್ಕಾಗಲಿಲ್ಲ. ಎರಡೆರಡು ರವಾದ್ದು ದೋಸೆ ಮಾಡಿದ್ದೆ ಅಷ್ಟೇ. ಮಧ್ಯಾಹ್ನ ಹೆವಿ ಊಟ ಮಾಡಿದರೆ ರಾತ್ರಿ ಜಾಸ್ತಿ ಊಟ ಮಾಡಲಿಕ್ಕಾಗೋದಿಲ್ಲ. ಸೊ ಅದನ್ನೇನು ಮತ್ತೆ ನಾನು ಶೇರ್ ಮಾಡಲಿಲ್ಲ. ಸೊ ಮತ್ತೆ ಈಗ ಸ್ಪೆಷಲ್ ಏನಿಲ್ಲ. ಈ ವ್ಲಾಗನ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾಳೆ ಮೀಟ್ ಆಗುವ.